ಜನಾರ್ದನ್ ರೆಡ್ಡಿ ಎರಡು ಹೆಜ್ಜೆ ಮುಂದೆ ಹೋಗಿ ಮಾತನಾಡಬೇಕಾಗಿತ್ತು. ಹುಷಾರ್, ಖಾಲಿ ಜನಾರ್ದನ್ ರೆಡ್ಡಿಗೆ ಸಚಿವ ಶಿವರಾಜ್ ತಂಗಡಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿಗೆ ಶಿವರಾಜ್ ತಂಗಡಗಿ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಎರಡು ಹೆಜ್ಜೆ ಮುಂದೆ ಹೋಗಿ ಮಾತನಾಡಬೇಕಾಗಿತ್ತು, ಹುಷಾರ್ ಅಂತ ಇಲ್ಲಿ ವಾರ್ನಿಂಗ್ ಮಾಡೋ ರೀತಿಯಲ್ಲಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಿವರಾಜ್ ತಂಗಡಗಿ. ಗಾಲಿ ಜನಾರ್ದನ್ ರೆಡ್ಡಿಗೆ ಸಚಿವ ಶಿವರಾಜ್ ತಂಗಡಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಮುನ್ನ ನನ್ನ ಮನೆ ಸುತ್ತ ಓಡಾಡಿದ್ದನ್ನು ಬಹಿರಂಗ ಪಡಿಸ್ಲಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ತಂಗಡಗಿ. ಸಂಸ್ಕಾರವುಳ್ಳ ಕುಟುಂಬದಿಂದ ಬಂದಿದ್ದಕ್ಕೆ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ, ಟಗರು ಬೆಂಗಳೂರಿನಿಂದ ಬಳ್ಳಾರಿಗೆ ಬಂದು ಗುದ್ದಿದ್ದು ನೆನಪಿದೆಯಾ ಅಂತ ಈ ಹಿಂದಿನ ಘಟನೆಯನ್ನು ಇಲ್ಲಿ ಮೆಲುಕು ಹಾಕ್ತಾ ಇದ್ದಾರೆ ಶಿವರಾಜ್ ತಂಗಡಗಿಯವರು. ನನ್ನನ್ನು ಸೇರಿ ಐವರು ಶಾಸಕರ ಬೆಂಬಲದಿಂದ ಅವತ್ತು ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು, ನಾನು ಪಕ್ಷೇತರನಾಗಿ ಗೆದ್ದ ಮೇಲೆ ನಿನ್ನ ಬೆಂಬಲಿಗರು ನನಗಾಗಿ ಕಾವಲು ಕಾಯ್ತಾ ಇದ್ರು, ನಿನ್ನ ಹಣೆ ಬರಹ ನನಗೆ ಚೆನ್ನಾಗಿ ಗೊತ್ತು, ನಿನ್ನಿಂದ ಆ ತಂಗಡಗಿ ಮಂತ್ರಿಯಾಗಿಲ್ಲ, ಕನಕಗಿರಿ ಕ್ಷೇತ್ರದ ಜನರ ಆಶೀರ್ವಾದದಿಂದ ಮಂತ್ರಿಯಾಗಿದ್ದೇನೆ. ನೀನು ಹೇಳಿದ ಪದ ನಾನು ಬಳಸಬಲ್ಲೆ, ಆ ತಾಕತ್ತು ನನಗೂ ಇದೆ, ಆದರೆ ನಾನು ಆ ಸಂಸ್ಕೃತಿಯಿಂದ ಬಂದವನಲ್ಲ ಅಂತ ತಂಗಡಗಿ ಜನಾರ್ದನ್ ರೆಡ್ಡಿಗೆ ಇಲ್ಲಿ ಕಿಡಿಕಾರಿದ್ದಾರೆ, ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಂಗಡಿಗೆಯಿಂದ ನಿನ್ನಿಂದ ತಂಗಡಿಗೆ ಈ ರಾಜ್ಯದ ಮಂತ್ರಿ ಆಗಿಲ್ಲ, ಈ ಕನಕಗಿರಿ ಕ್ಷೇತ್ರದಲ್ಲಿ ಜನ ಬಂದಲ್ಲ, ನೀನ್ಯಾರು ನನ್ನ ಕರ್ಕೊಂಡು ಹೋದ್ಮೇಲೆ ನೀನು ಮಂತ್ರಿ ಆಗಿದ್ದೀನಿ. ನನ್ನ 12 ಗಂಟೆ ರಿಸಲ್ಟ್ ಬಂತು, 10 ಗಂಟೆಗೆ ನನ್ನ ಮನೆ ಮುಂದೆ ನಿಂತಿದ್ರು ನಿನ್ನೆಲ್ಲ ಕಾವಲುಗಾರು. ನನ್ನ ಕರ್ಕೊಂಡು ಹೋಗಿ ನನ್ನ ಹೆಸರು ಮಂತ್ರಿ ಆಗಿದ್ದೀನಿ ಜನಾರ್ದನ್ ರೆಡ್ಡಿ, ನಾನು ನೀನ್ ಹೇಳಿದ ಪದವನ್ನು ಬಳಸಬಲ್ಲೆ, ಆ ತಾಕತ್ ನನಗೂ ಇದೆ. ರಾಜ್ಯಸಭಾ ಚುನಾವಣೆ ಒಳಗ ನನ್ನ ಮಂದಿ ಮನಿ ಸುತ್ತರ ಓಡಾಡಿದಲ್ಲ, ಹೇಳ ಜನಾರ್ದನ್ ರೆಡ್ಡಿ, ನಿನ್ನಂತೂ ಬಹಳ ಮಂದಿ ನೋಡಿದ್ದೀನಿ ನಾನು ಈ ಕ್ಷೇತ್ರದ ಜನರು, ನನಗೆ ದೇವರು ಈ ಕ್ಷೇತ್ರದ ಜನರು ನಿನಗೆ ಆಶೀರ್ವಾದ ಮಾಡಿದ್ದಾರೆ. ಬರೇ ಪಕ್ಷ ಅಲ್ಲ ಇಂಡಿಪೆಂಡೆಂಟ್, ನಿನ್ನ ಸುಳ್ಳು ಗೆದ್ದಿಲ್ಲ, ನೀನ್ ಮೊನ್ನೆ ಡಬಲ್ ಬೆಡ್ರೂಮ್ ಎಲ್ಲಪ್ಪ ರೆಡ್ಡಿ, ಎಲ್ಲಿ ನಿನ್ನ ಡಬಲ್ ಬೆಡ್ರೂಮ್, IPL ಆಡಿದ್ರ ಗಂಗಾವತ್ತಾಗ IPL ಆಡಿದ್ರಿ, ಗೆದ್ದ ತಕ್ಷಣ ಇಂಟರ್ನ್ಯಾಷನಲ್ ಸ್ಟೇಡಿಯಂ. ಸ್ವಾಮಿ ನಿನ್ನಷ್ಟು ಸುಳ್ಳು ನಾನು ಹೇಳಂಗಿಲ್ಲ, ಈ ಕ್ಷೇತ್ರದ ಜನರಿಗೆ 1 ವರ್ಷದಿಂದ ನಾನು ಪ್ರತಿಯೊಂದು ವಾರ್ಡ್ನೊಳಗ ಪ್ರತಿಯೊಂದು ಊರೊಳಗ ಪ್ರತಿಯೊಂದು ಊರಿಗೆ ಭೇಟಿ ಕೊಟ್ಟಿದ್ದೆ, ಅವತ್ತ ನನ್ನೆಲ್ಲ ತಾಯಂದ್ರಿಗೆ ಹೇಳಿದ್ದೆ, ನನ್ನ ಗೆಲ್ಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ 5 ಗ್ಯಾರಂಟಿ ನನಗೆ.